ನಂದು ಸ್ವಾಮಿ ವಿದ್ಯುತ್ ಸರ್ಕಾರ ಅದನ್ನು ಮಾಫ್ ಮಾಡಬೇಕು. ಈಗ ಈಗ ನನ್ನ ಕ್ಷೇತ್ರದಾಗ ಬರ್ತಕ್ಕಂಥವ್ರನ್ನ ಯಾವ್ಯಾವ ಕಾರ್ಮಿಕರು ಬರ್ತಾರೆ ಕೇಳಿದ್ದೀನಿ ನಾನು. ಹಮಾಲ್ರ 309, ಮನೆಗೆಲಸದವ್ರು 408, ಚಿಂದೆಯವರು 31, ಟೇಲರ್ಸ್ 1057, ಮೆಕ್ಯಾನಿಕ್ಸ್ 123, ಅಗಸ್ತರು 51, ಅಕ್ಕಸಾಲಿಗರಿಗೆ 34, ಕಮ್ಮಾರರು 31, ಕಂಬಾರರು 24, ಕ್ಷೌರಿಕರು 124, ಬಟ್ಟಿ ಕಾರ್ಮಿಕರು 2734, ಅಸಂಘಟಿತ ಕಾರ್ಮಿಕರು ಸೇರ್ಪಡೆ ಮಾಡಿದ್ದಾರೆ. ಇವರೊಳಗೆ ಉಳಿದವ್ರನ್ನ ಯಾಕೆ ಮಾಡಿಲ್ಲ? ಇನ್ನೂ 32 ಅಸಂಘಟಿತ ಕಾರ್ಮಿಕರು ಉಳಿತಾರೆ, ಅವ್ರನ್ನ ಯಾಕೆ ಬಿಟ್ರಿ? ಈಗ ಭರವಸೆ ಕೊಡ್ಕೋ, ಈಗ ಆಲ್ರೆಡಿ ಭರವಸೆ ಕಮಿಟಿ ಒಳಗೆ ಚರ್ಚೆ ಆಗ್ತಾವೆ. ಹಿಂದೆ ನೀವು ಭರವಸೆ ಕೊಟ್ಟಿದ್ದು ಇನ್ನೂ ಎಷ್ಟು ದಿನ ಹೋಗೋದು ಇದು ಭರವಸೆ? ಇದೇ ರೀತಿ ಭರವಸೆ ಕೊಟ್ಕೋತ ಹೋದ್ರೆ ಇದು ಅವ್ರಿಗೆ ನ್ಯಾಯವಾಗಿ ಸಿಗಬೇಕು. ನೇಕಾರರಿಗೆ ನಾನು ಹೇಳಿದ್ದೀನಿ, ಈಗ ನಮ್ಗೆ ಅರ್ಥ ಆಗ್ತದೆ ಅಂತ ನಾ ತಿಳ್ಕೊಂಡೇನಿ. ಭಾಳ ಕಷ್ಟದೊಳಗದಾರು, ಅವರೆಲ್ಲ ಉಪವಾಸ ಬಿದ್ದು ಸಾಯುವಂಥ ಪರಿಸ್ಥಿತಿ ಒಳಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸ್ಥಿತಿ ಒಳಗದಾರು. ಅವ್ರ ನೆರವಿಗೆ ಕಷ್ಟ ತೊಂದರೆ ಇರ್ತಕ್ಕಂಥ ಕಾರ್ಮಿಕರ ನೆರವಿಗೆ ಬರುವಂಥ ಕೆಲಸ ಸರ್ಕಾರ ಮಾಡಬೇಕು. ದಯಮಾಡಿ ನೀವೇನು ಯೋಜನೆ ನಿರೂಪಣೆ ಮಾಡ್ತಿರೋ ಗೊತ್ತಿಲ್ಲ. ಉಳಿದಂತೆ 32 ಏನು ಉಳಿದಾವೆ ಅತ್ರೂ ಸಹಿತ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ಕೊಡುವಂಥ ಕೆಲಸ ಆಗಬೇಕು. ಯಾವ ರೀತಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ತೀರಿ, ಅದೇ ಸೌಲಭ್ಯಗಳನ್ನು ನೇಕಾರಕ್ಕೆ ಉದ್ಯೋಗದಲ್ಲಿ ತೊಡಗಿರ್ತಕ್ಕಂಥ ಬಡ ಕೂಲಿಕಾರ ನೇಕಾರಿಗೂ ಸಹಿತ ಆ ಸೌಲಭ್ಯಗಳನ್ನು ಕೊಡುವಂಥದ್ದನ್ನು ಆಗಬೇಕು. ಸ್ಪಷ್ಟ ಉತ್ತರ ಕೊಡಬೇಕು. ನೀವು ಹರಿಕೆ ಉತ್ತರ ದಯಮಾಡಿ ಕೊಡಬೇಡ್ರಿ. ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೊಡ್ತೀನಿ, ಯಾಕಂದ್ರೆ ನಿಮ್ಮಲ್ಲಿ ನೇಕಾರದಾರಲ್ಲಿ ಗೊತ್ತಿಲ್ಲ, ನಮ್ಮಲ್ಲಿ ನೇಕಾರ ಪರಿಸ್ಥಿತಿ ಅವರು ಕಣ್ಣಾರೆ ಕಂಡೀವಿ. ಅವರ ಕಷ್ಟವನ್ನು ನಿಮಗೆ ನಾವು ಕೊಡ್ತೀನಿ ನಾನು. ನೀವು ಸ್ಪಷ್ಟ ಉತ್ತರ ಕೊಡ್ರಿ ದಯಮಾಡಿ. ಪ್ರಶ್ನೆಗೆ ಸೀಮಿತವಾಗಿ ಫಾಸ್ಟ್ ಸರ್. ಏಕ್ ಮಿನಿಟ್ ಸನ್ಮಾನ್ಯ ಅಧ್ಯಕ್ಷರೇ, ಏನು ಸಿದ್ದು ಸೌದಿಯವರು ವಿಷಯ ತಗೊಂಡಾರ, ಹಿಂದಿನ ಮುಖ್ಯಮಂತ್ರಿಗಂತ ಬೊಮ್ಮಾಯಿ ಸಾಹೇಬ್ರ ನೇತೃತ್ವದಾಗ ಈ ಸಭೆ ಒಂದು ಆಗಿತ್ತು. ಯಾವ ರೀತಿ ಕಟ್ಟಡ ಕಾರ್ಮಿಕರಿಗೆ ನೀವು ಸೇರ್ಸ್ ಹಾಕ್ತೀರಿ ಅಂದರೆ ಕನ್ಸ್ಟ್ರಕ್ಷನ್ದವ್ರಿಗೆ, ಅದೇ ರೀತಿ ಇಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥದ್ದು ಒಂದು ವರದಿಯನ್ನು ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದರು. ಯಾವ ರೀತಿ ಇಲ್ಲಿ ಇನ್ಕಮ್ ಜನರೇಟ್ ಮಾಡಿ ಅದನ್ನು ಈ ನೇಕಾರ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರು ಕೊಡ್ಬೇಕಂಥೇಳಿ ಆ ವರದಿ ಬಂದದ ಏನನ್ನೋ ಒಂದು ಪರಿಶೀಲನೆ ಮಾಡಿರಿ, ಮತ್ತು ಆ ವರದಿ ಸಕಾರಾತ್ಮಕ ಬಂದಿದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಮಾಡಿರಿ. ಈಗ ಅಧ್ಯಕ್ಷರೇ, ಈಗ ಒಂದು ಪ್ರಶ್ನೆಕ್ಕೆ ಇವನ್ ಐವತ್ತು ಜಾಸ್ತಿ ಈಗ ಬಿಕಾಸ್ 1% ಸೆಸ್ಸಿನವ್ರು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ಸ್ ಕೊಡುವ ಕಾರಣ ಕಾರ್ಮಿಕರಲ್ಲಿ ಕನ್ಸ್ಟ್ರಕ್ಷನ್ ವರ್ಕರಿಗೆ ದುಡ್ಡಿದೆ, ನಮ್ಮಲ್ಲಿ ಬೇರೆ ಸ್ಕೀಮ್ ಕೊಡಲಿಕ್ಕೆ ಬೇರೆ ದುಡ್ಡು ಕಡಿಮೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೇಕಾರ ಹೇಳ್ತಾರೆ ಗಾರ್ಮೆಂಟ್ ಫ್ಯಾಕ್ಟರಿ ಕೂಡ 1% ಸೆಸ್ ಹಾಕಿ ಗಾರ್ಮೆಂಟ್ ಇವರಿಗೆ ಗಾರ್ಮೆಂಟ್ನವರಿಗೆ, ಅದರ ಮುಖಾಂತರ ನೇಕಾರರಿಗೆ ಮತ್ತು ಗಾರ್ಮೆಂಟ್ ವರ್ಕರ್ಸ್ನವರಿಗೆ ನೀವು ಸ್ಕೀಮ್ ಕೊಡೋದಾಗ್ತದೆ. ವೆಹಿಕಲ್ ಪರ್ಚೇಸ್ ಮಾಡೋ ಕೂಡ ವೆಹಿಕಲ್ ಪರ್ಸೆಂಟ್ 1% ಸೆಟ್ಸ್ ಹಾಕಿ, ಯಾರು ಗ್ಯಾರೇಜಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ, ಮೆಕ್ಯಾನಿಕ್ಸ್ ಇದ್ದಾರೆ, ಅವ್ರಿಗೆ ಕೂಡ ನಮಗೆ ಲೇಬರಲ್ಲಿ ಕೊಡಲಿ. ಈ ರೀತಿ ಯಾವ್ಯಾವ ಸೆಕ್ಟರಲ್ಲಿ ಕೆಲಸ ಮಾಡ್ತಾರೆ ಅದರ ಇಂಡಸ್ಟ್ರೀಸಿಗೆ ಮತ್ತು ಅದರ ಪರ್ಚೇಸರ್ ಮೇಲೆ ನೀವು ಒಂದು ಪಾಲಿಸಿ ಮಾಡಿದ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ಈಗ ಸ್ವಲ್ಪ ಸದನಕ್ಕೆ ಸಂಪೂರ್ಣ ಅನಾರ್ಗನೈಸ್ ಸೆಕ್ಟರ್ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ ಸ್ವಲ್ಪ ಅನಾರ್ಗನೈಸ್ ಸೆಕ್ಟರ್ ಬಗ್ಗೆ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಸುಮಾರು ಈ ದೇಶದಲ್ಲಿ 90% ಜನ ಅನಾರ್ಗನೈಸ್ ಸೆಕ್ಟರ್ಲ್ಲಿ ಇದ್ದಾರೆ. ಆಲ್ರೆಡಿ ನಮ್ಮ ಸರ್ಕಾರ ಬಂದ ನಂತರ ಈ ಟ್ರಾನ್ಸ್ಪೋರ್ಟ್ ಸೆಸ್ ನಾವು ಕಲೆಕ್ಟ್ ಮಾಡ್ತಿದ್ದ ರೀಕೂಪ್ ಮಾಡಿ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಅವಲೇ ಕೊಟ್ಟಾಗಿದೆ. ಮುಂದ್ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಬಿಲ್ಲೇ ಮಾಡ್ತಾ ಇದೀವಿ. ಮಾನ್ಯ ಸಚಿವರು ಇರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆ ಟ್ರಾನ್ಸ್ಪೋರ್ಟ್ ಸೆಸ್ ಮುಖಾಂತರ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ ಸುಮಾರು 25-40 ಲಕ್ಷ ಜನ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಏನಿದ್ದಾರೆ ಅವ್ರಿಗೆ ನಾವು ಮೊದಲು ಅನುಕೂಲ ಮಾಡ್ತಾ ಇದೀವಿ. ಗಿಗ್ ವರ್ಕರ್ಸ್ಗೂ ಅನುಕೂಲ ಮಾಡ್ತಾ ಇದ್ದೀವಿ. ಈ 11 ಸೆಕ್ಟರ್ಗಳಲ್ಲಿ ಬೇರೆ ಬೇರೆ ಏನು ಈಗ ನಮ್ಮ ಸೌದಿ ಸಾಹೇಬರು ಓದಿ ಹೇಳಿದರು, ಅವ್ರನ್ನೂ ಕೂಡ ಮುಂದೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ತರ್ತೀವಿ. ಒಟ್ಟಾರೆ 43 ಜನಕ್ಕೆ ತರಲಿಕ್ಕೆ ಹಂತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅವ್ರ ಉದ್ದೇಶ ಇರತಕ್ಕಂಥದ್ದು ನೇಕಾರರಿಗೆ ನಮ್ಮ ಪಾಟೀಲ್ ಸಾಹೇಬರು ಕೂಡ ಹೇಳಿರ್ತಕ್ಕಂಥದ್ದು ಸೆಸ್ ಕಲೆಕ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಕೇಳಿದರೆ ಖಂಡಿತವಾಗಿ ಪರಿಶೀಲನೆ ಮಾಡ್ತೀವಿ. ಸಕಾರಾತ್ಮಕ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ಇದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ.